हेलो फ्रेंड्स, नान मनोज। नान इवत्तु डिस्कस मार्ता इरोंत टॉपिक एवरेज। इन्नीति जून 2015 क्वेश्चन पेपर नल्ली आर क्वेश्चन्स केळिदारे, आरल्ली नाल्कु क्वेश्चन्स एवरेज कैलकुलेशन बग्गे केळिदारे। क्वेश्चन नोडि, व्हाट इस द एवरेज एज आफ् द एंप्लॉयीस् अंत केळिदारे। 20 जन एंप्लॉयीस् इद्दारे, 20 जन एंप्लॉयीस् एज अन्नु टोटल माडबेकागुत्ते। टोटल माडि अदन्नु 20 रिंद डिवाइड माडिद्रे निमगे एवरेज सिगुत्ते। सो सडनि निम्षदल्लु अंत निम मैंड बर क्वेश्चन पेपर सेट ऐनस्टीन अवन सालवे नम कल आगो। सो ही क्वेश्चन बिटबिड़ोण बिड़ती बट आ क्वेश्चन क्विक शार्टकटली सालवे अंत नान वीडियो एक्सप्लेनेशन को बर्तनी। दयविट्टु कोने तनक नोडि। ಇದು ಡಾಟಾ ಇಂಟರ್ಪ್ರಿಟೇಷನ್ ಮೇಲೆ ಫೋರ್ತ್ ಪಾರ್ಟ್, ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್ ಮತ್ತು ಥರ್ಡ್ ಪಾರ್ಟ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಆ ವಿಡಿಯೋಸ್ ನೋಡಿ। ಯಾಕಂದರೆ ಅಲ್ಲಿ ಏನು ಹೇಳ್ಕೊಟ್ಟಿದ್ದನೋ ಟ್ರಿಕ್ಸ್ ಅದನ್ನು ಕೂಡ ಇಲ್ಲಿ ಯೂಸ್ ಮಾಡ್ತೇನೆ। ಹೇಳಿದೆ ಜೂನ್ 2015ನಲ್ಲಿ ಆರು ಕ್ವೆಶನ್ಸ್ ಬಂದಿದೆ, ಆರಲ್ಲಿ ನಾಲ್ಕು ಕ್ವೆಶನ್ ಆವರೇಜ್ ಕ್ಯಾಲ್ಕುಲೇಷನ್ ಇದೆ, ಎರಡು ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಕೊಟ್ಟಿದ್ದಾರೆ। ಸೊ ಫಸ್ಟು ಆ ಎರಡನ್ನು ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೇನೆ, ನೆಕ್ಸ್ಟ್ ಆವರೇಜ್ ಕ್ಯಾಲ್ಕುಲೇಷನ್ಗೆ ಹೋಗೋಣ। ಫಸ್ಟ್ ಕ್ವೆಶನ್, ಜೂನ್ 2015 ಎ ಕಂಪನಿ ಆಸ್ 20 ಎಂಪ್ಲಾಯೀಸ್, ಕಂಪ್ನೀಲಿ 20 ಜನ ಎಂಪ್ಲಾಯೀಸ್ ಇದ್ದಾರೆ, ವಿತ್ ದೇರ್ ಏಜ್ ಅವರ ಏಜ್ ಕೊಟ್ಟಿದ್ದಾರೆ, ಆ್ಯಂಡ್ ಸ್ಯಾಲ್ರಿ ಇನ್ 1000 ರುಪೀಸ್ ಪರ್ ಮಂತ್, ಏನು ಅದಿದೆಯೋ 1000 ರುಪೀಸ್ ಪರ್ ಮಂತಲ್ಲಿ ಕೊಟ್ಟಿದ್ದಾರೆ। ಮೆನ್ಷನ್ಡ್ ಎಗೇನೆಸ್ಟ್ ಈಚ್ ಆಫ್ ದೆಮ್, ಅವ್ರ ಏಜ್ ಪಕ್ಕಾನೆ ಅವ್ರ ಸ್ಯಾಲ್ರಿ ಕೂಡ ಮೆನ್ಷನ್ ಮಾಡಿದ್ದಾರೆ। ಓಕೆ, ವಾಟ್ ಇಸ್ ದ ಫ್ರ್ಯಾಕ್ಷನ್ ಆಫ್ ಎಂಪ್ಲಾಯೀಸ್ ಗೆಟ್ಟಿ ಗ್ರೇಟರ್ ದೆನ್ ಅವ್ರ ಈಕ್ವಲ್ ಟು 40,000 ಪರ್ ಮಂತ್ ಅಂತ ಕೇಳ್ತಿದ್ದಾರೆ। ಏನು ಸ್ಯಾಲರಿ, ಸ್ಯಾಲರಿ 40,000ಕ್ಕಿಂತ ಅಥವಾ 40,000 ಅಥವಾ 40,000ಕ್ಕಿಂತ ಜಾಸ್ತಿ ಎಷ್ಟು ಜನ ತಗೋತಿದ್ದಾರೆ ಅಂತ ಕೇಳ್ತಿದ್ದಾರೆ। ಈಗ ಅಬ್ಸರ್ವ್ ಮಾಡ್ತಾ ಬನ್ನಿ। ಫಸ್ಟ್, 40,000ಕ್ಕಿಂತ ಜಾಸ್ತಿ ಇರೋದು ಮೂರನೇ ವ್ಯಕ್ತಿ, 54 ವರ್ಷ ಆಗಿರೋ 40,000ಕ್ಕಿಂತ ಜಾಸ್ತಿ ತಗೋತಿದ್ದಾನೆ, ಹೌದು। ನೆಕ್ಸ್ಟ್ ಚೆಕ್ ಮಾಡಿ, ಆರನೇವ್ ತಗೋತಿದ್ದಾನೆ, ನೆಕ್ಸ್ಟ್ 7ನೇವ್ ತಗೋತಿದ್ದಾನೆ, 8ನೇವ್ ತಗೋತಿದ್ದಾನೆ। ಈ ಕಡೆ ಮುಗಿತು, ಈ ಕಡೆ ಚೆಕ್ ಮಾಡ್ತಾ ಬನ್ನಿ, ಸ್ಯಾಲ್ರಿ ಎರಡು ಕಡೆಯೂ ಕೊಟ್ಟಿದ್ದಾರೆ। ಸೊ 14ನೇವ್ ತಗೋತಿದ್ದಾನೆ, 15ನೇವನು, ನೆಕ್ಸ್ಟ್ 19th ಒನ್ ಆ್ಯಂಡ್ 20th ಒನ್। ಸೊ ಇಲ್ಲಿ ಕೊಟ್ಟಿರುವಂಥವ್ರಲ್ಲಿ 20 ಜನದಲ್ಲಿ ಎಷ್ಟು ಜನ 40,000ಕ್ಕಿಂತ ಜಾಸ್ತಿ ತಗೋತಿದ್ದಾರೆ? 1, 2, 3, 4, 5, 6, 7, 8, 9 20 ಜನದಲ್ಲಿ 9 ಜನ 40,000ಕ್ಕಿಂತ ಜಾಸ್ತಿ ತಗೋತಿದ್ದಾರೆ। ಸೊ ನಾನು ಲಾಸ್ಟ್ ಹೇಳ್ಕೊಟ್ಟಿದ್ದೆ 1/20 ಅಂದರೆ 1/20 ಅಂದರೆ 5%। ಈಗ 9 ಇದೆ ಅಂದರೆ ಅರ್ಥ 9ನ 5 ಸಲ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಿಮ್ಗೆ ವ್ಯಾಲ್ಯೂ ಸಿಗುತ್ತೆ 9/5 45%। ಇದು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಅರ್ಥ ಆಗಿಲ್ಲ ಅಂದರೆ ಸೆಕೆಂಡ್ ಪಾರ್ಟ್, ಎರಡನೇ ಪಾರ್ಟನ್ನು ಇನ್ನೊಂದು ಸಲ ನೋಡಿ, ನಿಮ್ಗೆ ಐಡಿಯಾ ಬರುತ್ತೆ। ವಿತ್ ಇನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ, ಇದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಬೋದು। ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್, ಸೇಮ್ ಕ್ವೆಶನ್, ವಾಟ್ ಇಸ್ ದ ಫ್ರೀಕ್ವೆನ್ಸಿ ಪರ್ಸೆಂಟೇಜ್ ಇನ್ ದ ಕ್ಲಾಸ್ ಇಂಟರ್ವಲ್ ಆಫ್ 30 to 35 ಇಯರ್ಸ್ ಅಂತ, 30ರಿಂದ 35 ವರ್ಷದ ತನಕ ಎಷ್ಟು ಜನ ಇದ್ದಾರೆ ಅಂತ ಕೇಳ್ತಿದ್ದಾರೆ। ಇಯರ್ ಅಂದರೆ ಏಜ್ ನೋಡ್ತಾ ಬನ್ನಿ, ಫಸ್ಟ್ ನೋಡ್ತಾ ಬನ್ನಿ, ಫಸ್ಟ್ ಚೆಕ್ ಮಾಡ್ತಾ ಬನ್ನಿ, ಫಸ್ಟ್ ನೋಡ್ತಾ ಬನ್ನಿ। ಹಾಂ, 30ರಿಂದ 35 ಹೌದು ಒಬ್ಬ, ಯಾರು? ಎರಡನೇವನು, ನೆಕ್ಸ್ಟ್ 5ನೇವನು, ನೆಕ್ಸ್ಟ್ ಬನ್ನಿ 9ನೇವನು, ಈ ಕಡೆ ಬಂದಾಗ 11ನೇವನು, 12ನೇವನು, 13, 17ನೇವನು। ಸೊ ಈಗ ಎಷ್ಟು ಜನ ಇದಾರಂತ ಕೌಂಟ್ ಮಾಡಿ, ಎಷ್ಟಿದ್ದಾರೆ? 1, 2, 3, 4, 5, 6, 7 20 ಜನದಲ್ಲಿ 7 ಜನ, 20 ಜನದಲ್ಲಿ 7 ಜನ 30ರಿಂದ 35 ವರ್ಷದ ತನಕ ಇದ್ದಾರೆ, 30ರಿಂದ 35। ಸೊ 1/20 ಅಂದರೆ ಎಷ್ಟು? 5%। ಸೊ ಈ 7ನ್ನು 5ಯಿಂದ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಿಮ್ಗೆ ಎಷ್ಟು ಬರುತ್ತೆ? 35%। ಇಷ್ಟೇ ಆನ್ಸರ್, 35% ಆನ್ಸರ್ ಇದೆಯಾ ಆಪ್ಷನಲ್ಲಿ? ಓಕೆ, ಟಿಕ್ ಮಾಡಿ, ನೆಕ್ಸ್ಟ್ ಹೋಗೋಣ। ಇದು ಆವರೇಜ್ ಕ್ಯಾಲ್ಕುಲೇಷನ್ ಬಗ್ಗೆ
जस्ट एन एग्जांपल एन ई टी क्वेश्चन अल्ल इदु निमगे इदर बग्गे यावदे वीडियो माडिल्ल सो इदरल्ल एक्सप्लेनेशन कोड्ता इदीनि ಏನಾಗುತ್ತೆ ಅಂದರೆ ಕೊಟ್ಟಿರುವಂಥ ವ್ಯಾಲ್ಯೂ ಎಷ್ಟು ಜನದ ವ್ಯಾಲ್ಯೂ ಕೊಟ್ಟಿದ್ದಾರೆ 45, 53, 47, 54, 48, 55, 50 ಇವೆಲ್ಲ ಟೋಟಲ್ ಮಾಡಬೇಕು ಟೋಟಲ್ ಮಾಡಿ ಎಷ್ಟು ನಂಬರ್ಸ್ ಇದೆ 1, 2, 3, 4, 5, 6, 7 7 ಇಂದ ಡಿವೈಡ್ ಮಾಡಿದ್ರೆ ನಿಮಗೆ ಆವ್ರೇಜ್ ಸಿಗುತ್ತೆ ಏನು ಆವ್ರೇಜ್ ಫಾರ್ಮುಲಾ ಆವ್ರೇಜ್ ಈಸ್ ಈಕ್ವಲ್ ಟು ಸಮ್ ಆಫ್ ವ್ಯಾಲ್ಯೂಸ್ ಅದನ್ನು ಟೋಟಲ್ ಮಾಡಬೇಕು ಅಂತ ಹೇಳಿದೆ ಡಿವೈಡ್ ಬೈ ನಂಬರ್ ಆಫ್ ವ್ಯಾಲ್ಯೂಸ್ ಎಷ್ಟು ನಂಬರ್ಸ್ ಇದೆ ಸೇಮ್ ಫಾರ್ಮುಲಾ ಎ ಒನ್ ಎ ಟು ಮತ್ತು ಎ ಎನ್ ತನಕ ಏನಿದೆಯೋ ಅಷ್ಟೊಂದು ತಗೋತೀರಾ ಎನ್ ವ್ಯಾಲ್ಯೂ ನಂಬರ್ಸ್ ಎಷ್ಟಿದೆಯೋ ಅಷ್ಟರಿಂದ ಡಿವೈಡ್ ಮಾಡ್ಕೋತೀರಾ ಇದು ಫಾರ್ಮುಲಾ ಹೀಗೇನಂದರೆ ನಿಮಗೆ ಟೋಟಲ್ ಮಾಡೋದು ತುಂಬ ಫಾಸ್ಟ್ ಆಗಿದ್ದರೆ ಆನ್ಸರ್ ಬೇಗ ಬರುತ್ತೆ ಸರ್ ಟೋಟಲ್ ಮಾಡೋದು ಅಥವಾ ಡಿವೈಡ್ ಟೋಟಲ್ ಮಾಡುವಾಗ ನಿಮ್ಮ ಅಕಸ್ಮಾತ್ ನೀವು ಟೋಟಲ್ ಮಾಡುವಾಗ ರಾಂಗ್ ಮಾಡಿದ್ರೆ ನಿಮ್ಮ ಆನ್ಸರ್ ಕೂಡ ರಾಂಗ್ ಬರುತ್ತೆ ಸೊ ಟೋಟಲ್ ಮಾಡದೆ ಕೂಡ ಈ ಆನ್ಸರ್ ಫೈಂಡ್ ಔಟ್ ಮಾಡ್ಬೋದು ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ಬೋದು ಯಾವ ರೀತಿ ಚೆಕ್ ಮಾಡಿ ಇದು ಆವ್ರೇಜ್ ಆಗಿ ಒಂದು ಸುಮ್ಮನೆ ಒಂದು 45 53 ಕೊಟ್ಟಿರುವಂಥ ವ್ಯಾಲ್ಯೂದಲ್ಲಿ ಒಂದು ಅಸ್ಯೂಮ್ ನೀವೊಂದು ಕಲ್ಪನೆ ಮಾಡ್ಕೊಳ್ಳಿ 50 ಇರ್ಬೋದಾ ಆವ್ರೇಜ್ ನಾವು ತಿಳ್ಕೊಬೇಕಿರೋದು ಫಸ್ಟ್ ಸ್ಟೆಪ್ ಅಸ್ಯೂಮ್ ಮಾಡ್ಕೊಳ್ಳಿ ನೆಕ್ಸ್ಟ್ ಫಸ್ಟ್ ವ್ಯಾಲ್ಯೂ ಚೆಕ್ ಮಾಡಿ ಯಾವುದನ್ನು 45 45 50ಕ್ಕಿಂತ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಕಡಿಮೆ ಇದೆ ಎಷ್ಟು -5 ಹಾಗೆ -5 ಕಡಿಮೆ ಇದೆ 50ಕ್ಕಿಂತ 45 ಕಡಿಮೆ ಇದೆ ನೆಕ್ಸ್ಟ್ 53 ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಜಾಸ್ತಿ ಇದೆ ಎಷ್ಟು 3 ನೆಕ್ಸ್ಟ್ 47 3 ಕಡಿಮೆ ಇದೆ 54 4 ಜಾಸ್ತಿ ಇದೆ 48 2 ಕಡಿಮೆ ಇದೆ ನೆಕ್ಸ್ಟ್ 55 5 ಜಾಸ್ತಿ ಇದೆ ನೆಕ್ಸ್ಟ್ 50 ಏನಿಲ್ಲ ಸರ್ 0 ವ್ಯತ್ಯಾಸನೇ ಇಲ್ಲ ಸೊ ಇಷ್ಟು ಬಂದ ಮೇಲೆ ನೋಡ್ಕೊಳ್ಳಿ ಕ್ಯಾನ್ಸಲ್ ಮಾಡೋದನ್ನು ಕಲ್ತ್ಕೊಳ್ಳಿ ಹೇಗೆ +3 -3 ಕ್ಯಾನ್ಸಲ್ ಆಗುತ್ತಾ ಕ್ಯಾನ್ಸಲ್ ಆಯಿತು ಇಲ್ಲಿ ಕೆಳಗಡೆ +5 ಇದೆ ಮೇಲೆ -5 ಸೊ ಎರಡು ಕ್ಯಾನ್ಸಲ್ ಮಾಡ್ಕೊಳ್ಳಿ ಉಳ್ಕೊಂಡಿರೋದು 4 -2 ಅಂತಿದೆ ಹಾಗಿದ್ರೆ ವ್ಯಾಲ್ಯೂ 2 ಬಂತು ಈ 2ನ ಡಿವೈಡೆಡ್ ಬೈ 1, 2, 1, 2, 3, 4, 5, 6, 7 ಏಳರಿಂದ ಡಿವೈಡ್ ಮಾಡಿ ಎರಡು ಡಿವೈಡ್ ಆಗಲ್ಲ ಸೊ 0 ಹಾಕೋತೀರ 0 ಪಾಯಿಂಟ್ ಹಾಕೊಂಡಾಗ 20 ಬಂತು 2 ಜ 14, 6 ಬರುತ್ತೆ 8 ಜ 58 ಸೊ 2 ಬರುತ್ತೆ ಅದು ಬರುತ್ತೆ ಓಕೆ ಇವಾಗೇನಂದರೆ ಬಂದಿರೋ ವ್ಯಾಲ್ಯೂ 0.28 ಏನಿದೆಯೋ ಅದನ್ನು 50ಗೆ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಆ್ಯವ್ರೇಜ್ 50.28 ತುಂಬ ಫ್ರೀ ಆಗಿದ್ದರೆ ಈ ವಿಡಿಯೋ ನೋಡುವಾಗ 45, 53, 47, 54, 48, 55, 50 ಇಷ್ಟೆಲ್ಲನೂ ಟೋಟಲ್ ಮಾಡಿ ಡಿವೈಡೆಡ್ ಬೈ 7 ಮಾಡಿ ನಿಮ್ಗೆ ಆನ್ಸರ್ ಬರುತ್ತೆ ಈಗ ಎನ್ ಇ ಟಿ ಪೇಪರಲ್ಲಿ ಬಂದಿರೋಂಥ ಪ್ರಾಬ್ಲಮ್ಸನ್ನು ಇದೇ ಮೆಥಡ್ ಯೂಸ್ ಮಾಡಿ ಸಾಲ್ವ್ ಮಾಡ್ಬೋದಾ ನೋಡೋಣ ಈ ಕಂಪನಿ ಆಸ್ 20 ಎಂಪ್ಲಾಯೀಸ್ 20 ಜನ ಎಂಪ್ಲಾಯೀಸ್ ಇದ್ದಾರೆ ಆ ಸೇಮ್ ಕ್ವಶನ್ ರಿಪೀಟ್ ಮಾಡೋದಿಲ್ಲ ನೆಕ್ಸ್ಟ್ ಕ್ವಶನ್ ಕೆಳಗಡೆ ಇದೆ ನೋಡಿ ವಾಟ್ ಈಸ್ ದ ಆವ್ರೇಜ್ ಸ್ಯಾಲರಿ ಇನ್ 1000 ಪರ್ ಮಂತ್ ಇನ್ ದ ಏಜ್ ಗ್ರೂಪ್ 40 to 50 ಅಂತ ಹೇಳ್ತಾರೆ ಕ್ವೆಶನಲ್ಲಿ ಕೇಳ್ತಿರೋದು ಆವ್ರೇಜ್ ಸ್ಯಾಲರಿ ಯಾರ್ದು 45 to 50 ವರ್ಷ ಇರೋರ್ದು ಸೊ ಈ ಟೇಬಲ್ ಚೆಕ್ ಮಾಡ್ತಾ ಬನ್ನಿ ಫಸ್ಟ್ 40 to 50 ವರ್ಷ ತನಕ ಯಾರ್ಯಾರಿದ್ದಾರೆ ಫಸ್ಟ್ ಒನ್ 44 ವರ್ಷ ಹೌದು ಅವನು ಎಷ್ಟಿದೆ ಸ್ಯಾಲ್ರಿ 35 ನೆಕ್ಸ್ಟ್ ಬರೋಣ 42 ವರ್ಷ ಅವನ ಸ್ಯಾಲ್ರಿ 35 ನೆಕ್ಸ್ಟ್ 47 ವರ್ಷ ಅವನ ಸ್ಯಾಲ್ರಿ 50 ಇದೆ ನೆಕ್ಸ್ಟ್ 41 ವರ್ಷ 30,000 ಇದೆ ನೆಕ್ಸ್ಟ್ ಈ ಕಡೆ ಬನ್ನಿ 15ನೇ ಅವನು 40 to 50 ಬರ್ತಾನೆ ಎಷ್ಟು 45,000 ಸಂಬಳ ನೆಕ್ಸ್ಟ್ 18ನೇ ಅವನು 50,000 ಸಂಬಳ ನೆಕ್ಸ್ಟ್ 19ನೇ ಅವನು 45,000 ಸಂಬಳ ನೆಕ್ಸ್ಟ್ 20 ಅವನು 45 ವರ್ಷ 50,000 ಸಂಬಳ ಸೊ ಸಿಕ್ಕಿದೆ ಈ ಸಿಕ್ಕಾಗ ಇವೆಲ್ಲ ವ್ಯಾಲ್ಯೂನ ಟೋಟಲ್ ಮಾಡಿ ಡಿವೈಡೆಡ್ ಬೈ 1, 2, 3, 4, 5, 6, 7, 8 ಇಂದ ಮಾಡಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ ಇಲ್ಲ ಅಂದರೆ ಟೋಟಲ್ ಮಾಡೋ ಬದಲು ಡೈರೆಕ್ಟಾಗಿ ಆನ್ಸರ್ ಅಸಂಪ್ಷನಲ್ಲಿ ಮಾಡೋದಾದರೆ
जस्ट इमेजिन ऑप्शन चेक मूवु पॉइंट ईद नल्वते पॉइंट ईद नल्वत पॉइंट ईद नहीं अंदाजे वो आव्रेज नल्वतिरबिको अंदाजु नल्वतिको फस्ट बरण मूवत नल्वत जास्त कड़म कड़म माइनस फाइव नेक्स्ट मूवर माइनस फाइव नेक्स्ट बरण प्लस टेन बरदा इले कैनसल मोबा माइनस फाइव प्लस टेन माइनस फाइव प्लस टेन कैनसल नेक्स्ट बरण इदेष्टिदे माइनस टेन नेक्स्ट प्लस फाइव प्लस टेन सो इल्लू कैनसल मोड़कोली एग्जाम अल्ली कॉलम बरदे डायरेक्ट कॉलम बर्कबू क्वेश्चन पेपर क्वेश्चन पेपर नोड़क सैडल कॉलम बर्क बर्क मूवत माइनस फाइव मूवत माइनस फाइव नल्वत प्लस टेन मूवत माइनस टेन ईर बर्क टाइम कंस्यूम कंसम्शन कड़म आगते नेक्स्ट बरण नल्वत जास्त है नेक्स्ट ईवत हत जास्त उक्रदे इपत जास्त इपत डिवाइड बाय वन टू थ्री फोर फाइव सिक्स सेवन एट एंट्रे डिवाइड मारना एंटे हदनार पॉइंट सोने फाइव फोर्टी सो फोर टू पॉइंट फाइव बंतु ई टू पॉइंट फाइव फोर्टी के ऐड एस बरत फोर्टी टू पॉइंट फाइव बरत निम ऑप्शन फोर्टी टू पॉइंट फाइव इध ऑप्शन सी इज द आंसर एग्जाम ऐन इन बरता कूतको टोटल कूर बदलू क्वेश्चन पेपर हिडको डैरेक्ट बरकोली ऐन हे माइनस फाइव प्लस टेन माइनस टेन तुम टाइम उड़ीत नेक्स्ट वाट इस द फ्रैक्शन ऑफ एम्प्लॉयीज गेटिंग सैलरी लेस देन एवरेज सैलरी ऑफ आल द एम्प्लॉयीज अंतर ऐन क्वेश्चन एला ಏನು ಕೊಟ್ಟಿದ್ದಾರೋ ಏನು ಸ್ಯಾಲ್ರಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೋ ಆ ಸ್ಯಾಲ್ರಿ ಇನ್ಫಾರ್ಮೇಷನನ್ನು ಟೋಟಲ್ ಮಾಡಬೇಕು ಆ ಟೋಟಲ್ ಮಾಡಿ ನೆಕ್ಸ್ಟ್ ಡಿವೈಡ್ ಬೈ ಟ್ವೆಂಟಿ ಮಾಡಿ ಅದಕ್ಕಿಂತ ಎಷ್ಟು ಪರ್ಸೆಂಟೇಜ್ ಕಡಿಮೆ ಜನ ಸ್ಯಾಲ್ರಿ ತಗೋತಿದ್ದಾರೆ ಅದನ್ನು ಪರ್ಸೆಂಟೇಜಲ್ಲಿ ಫೈಂಡ್ ಔಟ್ ಮಾಡಬೇಕು ಸೊ ಟೋಟಲ್ ಮಾಡೋದಕ್ಕೆ ನಿಮ್ಗೆ ಹೇಳಿದ್ದೆ ಫಸ್ಟ್ ಬರ್ ಮಾಡುವಾಗ ಇದೆಲ್ಲ ಟೋಟಲ್ ಮಾಡ್ತಾ ಕೂರೋಬದಲು ಸಪ್ರೇಟಾಗಿ ಹೇಳಿದ್ನಲ್ಲ ಹೇಗೆ ಒಂದು ಅಸ್ಯೂಮ್ ಮಾಡ್ಕೊಳ್ಳಿ ಒಂದು ಆವ್ರೇಜನ್ನು ಏನು ಆಪ್ಷನ್ಸ್ ನೋಡಿ ನಲ್ವತ್ತು ಐವತ್ತು ಇಟ್ಕೊಳ್ಳಿ ನಂಗೆ ತೊಂದರೆ ಇಲ್ಲ ನಲ್ವತ್ತು ಇಟ್ಕೊಳ್ಳೋಣ ನಿಮ್ಮ ಇಷ್ಟ ಅದು ಐವತ್ತು ಇಟ್ಕೊಂಡ್ರು ಕೂಡ ಆನ್ಸರ್ ಬರುತ್ತೆ ಫಸ್ಟ್ ಮೂವತ್ತೈದು ಯಾವುದು ಸ್ಯಾಲ್ರಿ ಬಗ್ಗೆ ಕೇಳ್ತಿರೋದು ಮೂವತ್ತೈದು ನಲ್ವತ್ತಕ್ಕಿಂತ ಕಡಿಮೆ ಇದೆ ಜಾಸ್ತಿ ಇದೆಯಾ ಕಡಿಮೆ ಇದೆ ಎಷ್ಟು ಮೈನಸ್ ಫೈವ್ ನೆಕ್ಸ್ಟ್ ಬರೋಣ ಇಪ್ಪತ್ತು ಮೈನಸ್ ಟ್ವೆಂಟಿ ಇಪ್ಪತ್ತು ಕಡಿಮೆ ಇದೆ ಫಾರ್ಟಿ ಫೈವ್ ಅಂದರೆ ಪ್ಲಸ್ ಫೈವ್ ಐದು ಜಾಸ್ತಿ ಇದೆ ನೆಕ್ಸ್ಟು ಮೈನಸ್ ಫೈವ್ ಸೊ ಬರ್ತದಾಗ ಇಲ್ಲೇ ಕ್ಯಾನ್ಸಲ್ ಮಾಡ್ಕೋಬೋದಾ ಮಾಡ್ಕೊಳ್ಳಿ ಇಲ್ಲ ಬರ್ಕೋತೀನಿ ಎಲ್ಲನೂ ಆಮೇಲೆ ಕ್ಯಾನ್ಸಲ್ ಮಾಡ್ಕೋತೀನಿ ಮಾಡ್ಬೋದು ನೆಕ್ಸ್ಟ್ ಇಪ್ಪತ್ತು ಅಂದರೆ ಮೈನಸ್ ಇಪ್ಪತ್ತು ನೆಕ್ಸ್ಟ್ ಅರುವತ್ತು ಸಾವಿರ ಅಂದರೆ ಪ್ಲಸ್ ಟ್ವೆಂಟಿ ಬರುತ್ತೆ ಸೊ ಕ್ಯಾನ್ಸಲ್ ಆಗುತ್ತಾ ಮಾಡ್ಕೊಳ್ಳಿ ನೆಕ್ಸ್ಟ್ ಐವತ್ತು ಅಂದರೆ ಪ್ಲಸ್ ಟೆನ್ ಬರುತ್ತೆ ಪ್ಲಸ್ ಫಿಫ್ಟೀನ್ ಇಪ್ಪತ್ತೈದು ಸಾವಿರ ಅಂದರೆ ಮೈನಸ್ ಫಿಫ್ಟೀನ್ ಕ್ಯಾನ್ಸಲ್ ಆಗುತ್ತಾ ಮಾಡಿ ನೆಕ್ಸ್ಟ್ ಮೂವತ್ತು ಅಂದರೆ ಮೈನಸ್ ಟೆನ್ ಸೊ ಇಲ್ಲಿ ಪುನಃ ಪ್ಲಸ್ ಟೆನ್ ಮೈನಸ್ ಟೆನ್ ಕ್ಯಾನ್ಸಲ್ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ಕಡೆ ಬರೋಣ ಮೂವತ್ತು ಅಂದರೆ ಸ್ಯಾಲ್ರಿ ನಲ್ವತ್ತಕ್ಕಿಂತ ಹತ್ತು ಕಡಿಮೆ ಇದೆ ನೆಕ್ಸ್ಟು ಮೈನಸ್ ಫೈವ್ ಮೈನಸ್ ಫೈವ್ ಮೂವತ್ತು ಅಂದರೆ ಮೈನಸ್ ಫೈವ್ನೇ ನೆಕ್ಸ್ಟ್ ನಲ್ವತ್ತು ನಲ್ವತ್ತು ಅಂದರೆ ಸೊನ್ನೆ ನೆಕ್ಸ್ಟ್ ನಲ್ವತ್ತೈದು ಅಂದರೆ ಐದು ಪ್ಲಸ್ ಫೈವ್ ಬಂತು ಸೊ ಕ್ಯಾನ್ಸಲ್ ಮಾಡ್ಕೋಬೋದಾ ಪ್ಲಸ್ ಫೈವ್ ಮೈನಸ್ ಫೈವ್ ಮೈನಸ್ ಫೈವ್ ಇಲ್ಲಿದೆ ಪ್ಲಸ್ ಫೈವ್ ಇಲ್ಲಿದೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೂವತ್ತೈದು ಸಾವಿರ ಅಂದರೆ ಮೈನಸ್ ಫೈವ್ ನೆಕ್ಸ್ಟ್ ಮೂವತ್ತೈದು ಸಾವಿರ ಮೈನಸ್ ಫೈವ್ ಐವತ್ತು ಸಾವಿರ ಅಂದರೆ ಪ್ಲಸ್ ಟೆನ್ ಕ್ಯಾನ್ಸಲ್ ಆಗುತ್ತಾ ಆಗುತ್ತೆ ನೆಕ್ಸ್ಟ್ ಪ್ಲಸ್ ಫೈವ್ ಪ್ಲಸ್ ಟೆನ್ ಸೊ ಇಲ್ಲಿ ಫಿಫ್ಟೀನ್ ಇದೆ ಇಲ್ಲಿ ಫಿಫ್ಟೀನ್ ಇದೆ ಇದನ್ನು ಇದ್ರ ಜೊತೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ಉಳ್ಕೊಳ್ಳೋದು ನಿಮಗೆ ಮೈನಸ್ ಟ್ವೆಂಟಿ ಫೈವ್ ಉಳ್ಕೊಳ್ಳುತ್ತೆ ಈ ಮೈನಸ್ ಟ್ವೆಂಟಿ ಫೈವ್ನ ಏನು ಮೈನಸ್ ಟ್ವೆಂಟಿ ಫೈವ್ ಏನಿದೆಯೋ ಇದನ್ನು ಎಷ್ಟರಿಂದ ಒನ್ ಟೋಟಲ್ ಇರೋದು ನಾವು ಇಪ್ಪತ್ತು ನಂಬರ್ ಆ್ಯಡ್ ಮಾಡಿದ್ವಿ ಇಪ್ಪತ್ತರಿಂದ ಡಿವೈಡ್ ಮಾಡಿ ಇಪ್ಪತ್ತೊಂದು ಇಪ್ಪತ್ತು ಐದು ಬರುತ್ತೆ ಪಾಯಿಂಟ್ ಝೀರೋ ಟೂ
40 ಬರುತ್ತೆ 22 40 ಸೋ ಅದು ಬರುತ್ತೆ 0 ಹಾಕ್ತೀರಾ 1.25 ಮೈನಸ್ ಇದು ಮೈನಸ್ 1.25 ಸೋ ಬರ್ತಿದ್ದ ಹಾಗೆ ಇದನ್ನ ರಬ್ ಮಾಡ್ತೀನಿ ಏನು ಅಂತ ಆನ್ಸರ್ ಮೈನಸ್ 1.25 ಬಂದಿದೆ ಇದನ್ನ ಲೆಸ್ ಮಾಡಿದ್ರೆ ಏಕೆ ಮೈನಸ್ ವ್ಯಾಲ್ಯೂ ಬಂದಿತ್ತು ಮೈನಸ್ ವ್ಯಾಲ್ಯೂ ಬಂದಿರೋದ್ರಿಂದ ಲೆಸ್ ಮಾಡ್ಕೊಳ್ಳಿ 38.75 ಬರುತ್ತೆ ಇದು ಆವರೇಜ್ ಸ್ಯಾಲರಿ ಏನು ಆವರೇಜ್ ಸ್ಯಾಲರಿ ಇವಾಗ 37.75 ಅನ್ನೋದಕ್ಕಿಂತ 38 39ಕ್ಕಿಂತ ಎಷ್ಟು ಜನ ಕಡಿಮೆ ಸ್ಯಾಲರಿ ತಗೋತಿದ್ದಾರೆ ನೋಡಿ 39,000ಕ್ಕಿಂತ ಎಷ್ಟು ಜನ ಕಡಿಮೆ ಸ್ಯಾಲರಿ ತಗೋತಿದ್ದಾರೆ ಅವರದು ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡೋದಕ್ಕೆ ಕೇಳಿದ್ದಾರೆ ಏನು ವಾಟ್ ಇಸ್ ದ ಫ್ರ್ಯಾಕ್ಷನ್ ಆಫ್ ಎಂಪ್ಲಾಯೀಸ್ ಗೆಟ್ಟಿಂಗ್ ಸ್ಯಾಲರಿ ಲೆಸ್ ದೆನ್ ಆವರೇಜ್ ಸ್ಯಾಲರಿ ಎಷ್ಟು ಜನ ಎಂಪ್ಲಾಯೀಸ್ಗೆ ಆವರೇಜ್ ಸ್ಯಾಲರಿಗಿಂತ ಕಡಿಮೆ ಸ್ಯಾಲರಿ ಬರ್ತಿದೆ ಅಂತ ಚೆಕ್ ಮಾಡ್ತಾ ಬನ್ನಿ ಸ್ಯಾಲರಿ ಕಾಲಮಲ್ಲಿ 38ಕ್ಕಿಂತ ಕಡಿಮೆ 39ಕ್ಕಿಂತ ಕಡಿಮೆ ಇದೆಯಾ ಹೌದು ಒಬ್ಬ ಇಲ್ಲಿ ಇಬ್ಬರು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಜನ ಇದ್ದಾರೆ ಎಷ್ಟು ಜನದಲ್ಲಿ 20 ಜನದಲ್ಲಿ 11 ಜನ 20 ಜನದಲ್ಲಿ 1/20 ಅಂದರೆ ಎಷ್ಟು 5% ಸೊ 11 ಮಲ್ಟಿಪ್ಲೈ ಮಾಡ್ಕೊಂಡ್ರೆ 55% ಆನ್ಸರ್ ಇದೆಯಾ 55 ನಿಮಗೆ ಇದು ಪ್ರಾಬ್ಲಮಲ್ಲಿ ಆವ್ರೇಜ್ ಮತ್ತು ಪರ್ಸೆಂಟೇಜ್ ಎರಡೂ ಹೇಳಿದ್ದೀನಿ ಪರ್ಸೆಂಟೇಜ್ ಬೇಕು ಅಂದರೆ ಎರಡನೇ ವಿಡಿಯೋದಲ್ಲಿ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೇನೆ ನೆಕ್ಸ್ಟ್ ಕ್ವಶನ್ ವಾಟ್ ಇಸ್ ದ ಆವ್ರೇಜ್ ಏಜ್ ಆಫ್ ದ ಎಂಪ್ಲಾಯೀಸ್ ಅಂತ ಕೇಳಿದ್ದಾರೆ ವಾಟ್ ಈಸ್ ದ ಆವ್ರೇಜ್ ಏಜ್ ಆಫ್ ಎಂಪ್ಲಾಯೀಸ್ ಸೊ ಏಜ್ ಕಾಲಮ್ ಏನು ಏಜ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಲಾಸ್ಟ್ ಟೈಮ್ ಏನು ಕ್ಯಾಲ್ಕುಲೇಟ್ ಮಾಡಿದ್ವಿ ಸ್ಯಾಲರಿ ಈ ಟೈಮ್ ಏಜ್ ಈ ಕ್ವಶನ್ ಸಾಲ್ವ್ ಮಾಡೋಕ್ಕೆ ಮುಂಚೆ ನಿಮ್ಮೊಂದು ರಿಕ್ವೆಸ್ಟ್ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ಕ್ಲಾಸ್ಗೆ ಅಡ್ಮಿಷನ್ ಆಗಿಲ್ಲ ಅಂದರೆ ಐ ಮೀನ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ನೆಕ್ಸ್ಟು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ ಸೊ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ ಇವು ಬರೋಣ ಕ್ವಶನ್ಗೆ ಸಾಲ್ವ್ ಮಾಡ್ತಾ ಬರೋಣ ಏನು ಫಸ್ಟ್ ಒನ್ ಏಜು ಬರ್ಕೊಳ್ತಾ ಟೋಟಲ್ ಮಾಡೋ ಬದಲು ಒಂದು ಏಜು ಅಸ್ಯೂಮ್ ಮಾಡ್ಕೊಳ್ಳಿ ಏನಂತ 40 ಆ್ಯಾವರೇಜ್ ಇರ್ಬೋದು ಅಂತ ನೆಕ್ಸ್ಟ್ ಬರೋಣ 44 ಅಂದರೆ 40ಕ್ಕಿಂತ ಜಾಸ್ತಿ ಇದೆ ಕಡಿಮೆ ಇದೆಯಾ 4 ಜಾಸ್ತಿ ಇದೆ ಪ್ಲಸ್ 4 ನೆಕ್ಸ್ಟ್ 32 ಅಂದರೆ ಎಷ್ಟು ಮೈನಸ್ 8 ನೆಕ್ಸ್ಟ್ 54 ಅಂದರೆ ಪ್ಲಸ್ 14 ನೆಕ್ಸ್ಟ್ 42 ಎರಡು ಜಾಸ್ತಿ ಇದೆ 31 9 ಕಡಿಮೆ ಇದೆ ಮೈನಸ್ 9 53 13 ಜಾಸ್ತಿ 42 ಎರಡು ಜಾಸ್ತಿ 51 11 ಜಾಸ್ತಿ ಇದೆ 34 ಮೈನಸ್ 6 41 ಪ್ಲಸ್ 1 ನೆಕ್ಸ್ಟ್ 33 ಮೈನಸ್ 7 31 ಮೈನಸ್ 9 30 ಮೈನಸ್ 10 37 ಮೈನಸ್ 3 ಬರುತ್ತೆ 44 4 36 ಅಂದರೆ ಮೈನಸ್ 4 34 ಮೈನಸ್ 6 49 ಅಂದರೆ 9 ಜಾಸ್ತಿ 43 ಅಂದರೆ 3 ಜಾಸ್ತಿ 45 ಅಂದರೆ 5 ಜಾಸ್ತಿ ಸೊ ನಿಮ್ಗೆ ವ್ಯಾಲ್ಯೂ ಸಿಕ್ಕಿದೆ ಈ ವ್ಯಾಲ್ಯೂ ಸಿಕ್ಕಿದ್ಮೇಲೆ ಕ್ಯಾನ್ಸಲೇಷನ್ ಮಾಡೋದನ್ನು ನೀವು ಪ್ರ್ಯಾಕ್ಟೀಸ್ ಮಾಡಬೇಕಾಗತ್ತೆ ನಾನು ಲಾಸ್ಟ್ ಹೇಳ್ಕೊಟ್ಟಾಗೆ ಕೂಡ ಮಾಡ್ತಾ ಬರ್ಬೋದು ಇಲ್ಲ ಅಂದರೆ ನೀವು ಹೇಗೆ ಬೇಕಾದ್ರೂ ಮಾಡ್ಕೊಂಡು ಬನ್ನಿ ಅದು ನಿಮ್ಗೆ ಕಂಫರ್ಟಬಲ್ ಇರೋ ಥರ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ ಹೇಗೆ ಇಲ್ಲಿ ಹುಡುಕೊಂಡು ಹುಡುಕೊಂಡು ಸರ್ಚ್ ಮಾಡ್ತೀನಿ ಸರ್ ಪ್ಲಸ್ 4 ಮೈನಸ್ 4 ಈ ಥರ ಆದರೂ ಮಾಡ್ಕೊಳ್ಳಿ ಬೇರೆ ಇನ್ನೇನಾದರೂ ಮೆಥಡ್ಸ್ ಇದೆ ನಮ್ಗೆ ಕಂಫರ್ಟಬಲ್ ಆಗಿದೆ ಸೊ ಮಾಡ್ಕೋತೀವಿ ಹೇಗೆ ಇಲ್ಲಿ ಪ್ಲಸ್ 1 5 6 ಜೊತೆ ಕ್ಯಾನ್ಸಲ್ ಮಾಡ್ಬೋದಾ ಪ್ಲಸ್ 1 ಪ್ಲಸ್ 5 ಅಂದರೆ ಪ್ಲಸ್ ಇದೆ ಮೈನಸ್ 6 ಜೊತೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ಮೈನಸ್ 9 ಪ್ಲಸ್ 9 ಕ್ಯಾನ್ಸಲ್ ಆಯಿತು ಅರ್ಥ ಆಗಿದೆ ಅನ್ಕೋತೀನಿ ಈಗ ಇದೇ ರೀತಿ ನಿಮ್ಗೆ ಇಂಡಿವಿಜುವಲ್ ಆಗಿ ಹುಡುಕಿ ಹುಡುಕಿ ಕ್ಯಾನ್ಸಲ್ ಮಾಡೋದಕ್ಕೆ ಬರಲ್ಲ ಅಂದರೆ ಪ್ಲಸ್ ಬೇರೆ ಕಾಲಮ್ ಮಾಡ್ಕೊಳ್ಳಿ ಮೈನಸ್ ಬೇರೆ ಕಾಲಮ್ ಬರ್ಕೊಳ್ಳಿ ಹೇಗೆ 4 ಮೈನಸ್ 8 ಇರೋದನ್ನು ಈ ಕಡೆ 14 ಪ್ಲಸ್ ಇದೆ ಈ ಕಡೆ ಪ್ಲಸ್ 2 ಮೈನಸ್ 9 ಅಂತಿದೆ ಸೊ ಅದನ್ನು ಈ ಕಡೆ ಪ್ಲಸ್ 13 2 11 ಮೈನಸ್ 6 ಮೈನಸ್ 7 ಮೈನಸ್ 9 ಮೈನಸ್ 10 ಮೈನಸ್ 3 4 ಮೈನಸ್ 4 ಮೈನಸ್ 6 9 3 5 ಈ ಥರ ಬರ್ಕೊಂಡು
ಆಪೋಸಿಟ್ ಅಪೋಸಿಟ್ ಕ್ಯಾನ್ಸಲ್ ಮಾಡಿದ್ರೂ ಕೂಡ ಬರುತ್ತೆ. ಸೊ ನಿಮಗೆ ಇದನ್ನು ಕ್ಯಾನ್ಸಲೇಷನ್ ಅನ್ನು ಪುನಃ ಮಾಡೋದಕ್ಕೆ ಹೋಗಲ್ಲ. ಇದನ್ನು ನೀವು ಕ್ಯಾನ್ಸಲ್ ಮಾಡಿದ್ರೆ, ಎಲ್ಲನೂ ಕ್ಯಾನ್ಸಲ್ ಮಾಡಿದ್ರೆ ಲಾಸ್ಟಲ್ಲಿ ನಿಮಗೆ 6 ಉಳಿಯುತ್ತೆ. ಪ್ಲಸ್ಸು ಮತ್ತು ಮೈನಸ್ ಕ್ಯಾನ್ಸಲ್ ಮಾಡಿದ್ರೆ 6, ಇದನ್ನ ಎಷ್ಟನ್ನು ಡಿವೈಡ್ ಮಾಡಬೇಕು? 20 ನಂಬರ್ ತೊಗೊಂಡಿದ್ದೀರಿ, 20ರಿಂದ ಡಿವೈಡ್ ಮಾಡ್ತೀರ. 6ನ್ನು 20ರಿಂದ ಡಿವೈಡ್ ಮಾಡಿದ್ರೆ 0 ಇಟ್ಕೋತೀರ, 0.0, 3 is 60. ಸೊ 0.3 ಬಂದಿದೆ. 40ಗೆ 0.3 ಆ್ಯಡ್ ಮಾಡಿದ್ರೆ ನಿಮ್ಗೆ ಆನ್ಸರ್ 40.3 ಬರುತ್ತೆ. ಆಪ್ಷನಲ್ಲಿ ಇದೆಯಾ? ಇದೆ. ಆಪ್ಷನ್ ಬಿ ಟಿಕ್ ಮಾಡಿ. ಇದು ಮಾಡೋದಕ್ಕೆ 1 ನಿಮಿಷ ಸಾಕು ಸಾಕು. ನೆಕ್ಸ್ಟ್ ಇದು ಲಾಸ್ಟ್ ಕ್ವಶನ್, ಇದನ್ನು ನಾನು ಸಾಲ್ವ್ ಮಾಡೋದಿಲ್ಲ, ಅದನ್ನು ನೀವೇ ಸಾಲ್ವ್ ಮಾಡಿ. ಏನಂತಂದರೆ ನಾನು ಹೇಳಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕ್ಲಾಸ್ಗೆ ಅಡ್ಮಿಷನ್ ಆಗಿ ಅಂತ. ಅದೇ ರೀತಿ ಇದು ಅಸೈನ್ಮೆಂಟ್ ಅಂತ ತಿಳ್ಕೊಂಡು ನಿಮಗೆ ನೀವೇ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಕ್ವಶನ್ ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀನಿ. ಕ್ಲಾಸಿಫೈ ದ ಡಾಟಾ ಆಫ್ ಏಜ್ ಈಚ್ ಎಂಪ್ಲಾಯೀಸ್ ಇನ್ ಕ್ಲಾಸ್ ಇಂಟರ್ವಲ್ ಆಫ್ 5 ಇಯರ್ಸ್ ಅಂತ ಹೇಳಿದ್ದಾರೆ. 50ಯಿಂದ 55 ಇಯರ್ಸ್ ಅವ್ರದ್ದು ಸ್ಯಾಲ್ರಿ ತೊಗೊಳ್ಳಿ. ಏನು ಸ್ಯಾಲ್ರಿ? ಈಗ ಮೂರು ಜನ ಇದ್ದರೆ 3 ಜನ ಸ್ಯಾಲ್ರಿ ತೊಗೊಳ್ಳಿ. ಯಾರು ಇವಾಗ ಎಕ್ಸಾಂಪಲ್ 50ಯಿಂದ 55 ಇಯರ್ಸ್ ಬರೋಣ. ಹೇಗೆ? ಇವನು 50ಯಿಂದ 55 ಇದ್ದಾನೆ, ಎಷ್ಟಿದೆ ಸ್ಯಾಲ್ರಿ? ಒಂದು 45 ಇದೆ. ಎಷ್ಟು ಬರೋಣ, ಏಜ್ ಚೆಕ್ ಮಾಡಿ ಫಸ್ಟು. 53 ಇಯರ್ಸ್ ಇದೆ. ಒಂದು ಎಷ್ಟಿದೆ ಸ್ಯಾಲ್ರಿ? 60 ಇದೆ. ನೆಕ್ಸ್ಟ್ 51 ಇಯರ್ದು 55 ಇದೆ. ನೆಕ್ಸ್ಟ್ ಇನ್ಯಾರು ಇದ್ದಾರಾ? ಯಾರು ಇಲ್ಲ. ಇದನ್ನು ಡಿವೈಡ್ ಬೈ 3 ಮಾಡಬೇಕು. ಸೊ ಡಿವೈಡ್ ಮಾಡುವಾಗ ಇದನ್ನು ಟೋಟಲ್ ಮಾಡ್ತೀನಿ ಸರ್ ಮಾಡಿ. ಇಲ್ಲಾಂದರೆ ಇದರಲ್ಲಿ ಯಾವುದೋ ಒಂದು ಆ್ಯಾವ್ರೇಜ್ ತೊಗೊಳ್ಳಿ. 51 ತೊಗೋತೀರಾ? ತೊಗೊಳ್ಳಿ. ಇದು 50ಕ್ಕಿಂತ -5 ಇದೆ. ಇದು +10 ಬರುತ್ತೆ, ಇದು +5 ಬರುತ್ತೆ. ಸೊ ಕ್ಯಾನ್ಸಲ್ ಆಯಿತು. ಇದನ್ನು 3ಯಿಂದ ಡಿವೈಡ್ ಮಾಡಿದ್ರೆ ನಿಮ್ಗೆ 3.3 ಬರುತ್ತೆ, 3.33. ಸೊ 53.33% ಆವ್ರೇಜ್ ಬರುತ್ತೆ. ಇದು ಟೋಟಲ್ ಮಾಡಿದ್ರೆ ನಿಮಗೆ 53.33. ಇದೇ ರೀತಿ 35ರಿಂದ 40, 45ರಿಂದ 50, 40ರಿಂದ 45. ಸೊ ಇವರ ಆ್ಯಾವ್ರೇಜ್ ಕ್ಯಾಲ್ಕುಲೇಷನ್ ಮಾಡಿ ಯಾರ್ದು ಮ್ಯಾಕ್ಸಿಮಮ್ ಇದೆಯೋ, ಅವ್ರದನ್ನು ಆನ್ಸರ್ ಸೆಲೆಕ್ಟ್ ಮಾಡಿ. ಇದು ವೀಡಿಯೋ ಲೆಂತಿ ಆಗುತ್ತೆ ಅಂತ ಇದನ್ನು ಅಸೈನ್ಮೆಂಟ್ ಅಂತ ಕೊಡ್ತಾ ಇದ್ದೀನಿ, ಸಾಲ್ವ್ ಮಾಡಿ. ಮರಿಬೇಡಿ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.